ಅಕ್ಟೋಬರ್ 22 ಅನುದಿನದ ಪರಲೋಕಮನ್ನ. ಈ ದಿನದ ದೇವರ ವಾಕ್ಯ: ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ. ಮತ್ತಾಯ 20:22. ನಮ್ಮ ಕರ್ತನು ನಡೆದ ಇಕ್ಕಟ್ಟಾದ ಮಾರ್ಗದಲ್ಲಿ ಆತನು ತೋರಿಸಿದ ಧೈರ್ಯವನ್ನು ಮೆಚ್ಚಬಹುದಾಗಿದೆ. ಆತನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯಾವ ಕಾರಣಕ್ಕೂ ಹಿಂದಿರುಗದೆ ಮುನ್ನಡೆದ ಆತನ ಬಲವಾದ ಗುಣಮಟ್ಟವು ಶ್ಲಾಘ್ಯವಾಗಿದೆ. ಅಂದರೆ ಇತರರಿಗಾಗಿ ಮತ್ತು ಅವರ ಅಭ್ಯುದಯಕ್ಕೆ ತನ್ನನ್ನು ತಾನೇ ಸಮರ್ಪಿಸಿಕೊಂಡದ್ದಾಗಿದೆ. ಅಪೋಸ್ತಲರು ಆತನಲ್ಲಿ ಕಂಡ ಗಂಭೀರತೆ ಮತ್ತು ಆದರ್ಶವೇನೆಂದರೆ ಆತನಲ್ಲಿದ್ದ ಮಹಾಧೀನತೆ ಮತ್ತು ಸೇವೆಯಿಂದ ಸಾಧಿಸಿದ ಜಯ. ಇದರಿಂದ ನಾವು ತಿಳಿಯತಕ್ಕದ್ದೇನೆಂದರೆ ಆತನು ಕುಡಿದ ಪಾತ್ರೆಯಲ್ಲಿ ನಾವು ಭಾಗಿಗಳಾಗಿರದೆ ಹೋದರೆ ಮಹಿಮೆಯುಳ್ಳ ರಾಜ್ಯದಲ್ಲಿ ಸೇರಲು ಸಾಧ್ಯವಾಗುವುದಿಲ್ಲವೆಂಬುದೇ. ಹೀಗಿರುವುದರಿಂದ ನಾವು ಎಲ್ಲವನ್ನೂ ನಷ್ಟವೆಂದೆನಿಸಿ ಈ ಅನುಭವವನ್ನು ವಿಶೇಷತರವಾಗಿ ಪಡೆಯಲು ಪ್ರಯತ್ನಿಸೋಣ. ಈ ಮಾರ್ಗದಲ್ಲಿ ನಮಗೆ ಸಂಭವಿಸುವ ವಿಪರೀತ ಅನುಭವಗಳಿಗೆ ಹೆದರದೆ ನಾವು ಎದುರುಕೊಳ್ಳುವ ಪರಿಶೋಧನೆಗಳಿಂದ ವಿಪರೀತವಾದ ಸಂಗತಿ ಸಂಭವಿಸೀತೆಂದು ಯೋಚಿಸದೆ ಮತ್ತು ಆ ಕಾರಣಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ ಎಂದು ತಿಳಿದು ಕರ್ತನೊಂದಿಗೆ ಹಿಂಸಾನುಭವಗಳನ್ನು ತಾಳಿಕೊಂಡು ನಂತರ ಆತನೊಂದಿಗೆ ರಾಜ್ಯದಲ್ಲಿ ಸೇರಲು ಪ್ರಯತ್ನಿಸೋಣ.